ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ವಿನೋದ್ ಪ್ರಭಾಕರ್. ಐ ಥಿಂಕ್ 27th ನಾನು ನಿಮ್ಮ ಶಿವಮೊಗ್ಗಕ್ಕೆ ಬಂದೆ. ಇಲ್ಲಿ ಶೂಟಿಂಗ್, ಮಹಾದೇವ ಶೂಟಿಂಗ್ ನಡೀತಿದೆ. ಸೊ ನನಗೆ ಒಂದೇ ಒಂದು ಕೊರಗಿದ್ದು ಏನಕ್ಕೆ ಅಂದ್ರೆ 28th ಗಂಧದ ಗುಡಿ ರಿಲೀಸ್ ಆಗ್ತದೆ, ನಾವು ನೋಡ್ಲೇಬೇಕು, ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅಂತ ಇತ್ತು. ಬಟ್ ಅದಾದ್ಮೇಲೆ ನಾವೆಲ್ಲ ಪ್ರೊಡ್ಯೂಸರು ಎಲ್ಲ ನಾವು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಎಲ್ಲ ಗಂಧದ ಗುಡಿ ಸಿನಿಮಾ ನೋಡ್ಬೇಕು ಅಂದಾಗ ನಮ್ ಪ್ಲಾನಿಂಗ್ ಇದ್ದಿದ್ದು ರಾಜೋತ್ಸವ ಹಬ್ಬದ ದಿನ ನೋಡೋಣ, ನವೆಂಬರ್ 1st ನೋಡೋಣ ಅಂತ ಪ್ಲಾನಿಂಗ್ ಇದ್ದಿತ್ತು. ಸೊ ನಮ್ ಪ್ರೊಡ್ಯೂಸರ್ಸ್ ಇಲ್ಲ ನೋಡೋಣ ಸರ್, ನೀವು ನೋಡ್ತೀರಾ ಅಂತ ಹೇಳಿ, ನಾನ್ ಮಾತ್ರ ಅಲ್ಲ ಇಡೀ ನಮ್ಮ ಚಿತ್ರತಂಡ ಆಲ್ಮೋಸ್ಟ್ ಸುಮಾರು 120 ಜನ ಅವ್ರಿಗೆಲ್ರಿಗೂ ಟಿಕೆಟ್ ಅರೇಂಜ್ ಮಾಡಿ ಇಡೀ ಒಂದು ಥಿಯೇಟರ್ನೇ ನಮಗೆ ಎಲ್ಲ ಟಿಕೆಟ್ಸ್ ನ ಪರ್ಚೇಸ್ ಮಾಡಿ, ನಮ್ಮ ಕೇಶವಣ್ಣ ಅವರಾಗಿರ್ಲಿ, ಸುಮಂತ್ ಅವರಾಗಿರ್ಲಿ, ಮೈಕೋ ನಾಗರಾಜ್ ಅವರು, ಹಾಗೆ ನಮ್ಮ ಸ್ನೇಹಿತರಾದ ಸುನೀಲ್ ಅವರು, ದತ್ತು ಅವರು, ಸೊ ಎಲ್ಲ ನಮ್ಮ ಸ್ನೇಹಿತರು ಈ ಶೋನ ಅರೇಂಜ್ ಮಾಡಿಕೊಟ್ರು. ಹಾಗೆ ಮಹಾದೇವ ಸಿನಿಮಾ ಅಂತ ಪ್ಲಾನ್ ಮಾಡಿ ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಐ ರಿಯಲಿ ಥ್ಯಾಂಕ್ ನವೀನ್ ರೆಡ್ಡಿ ಸರ್, ಥ್ಯಾಂಕ್ ಯು, ಅಂಡ್ ಎಲ್ಲ ನಮ್ಮ ಟೀಮ್, ಇಡೀ ನಮ್ಮ ಚಿತ್ರತಂಡಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ನಿಮ್ಮ ನೆಚ್ಚಿನ ನಮ್ಮ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಸಿನಿಮಾ ಫಸ್ಟ್ ನೋಡಿದಾಗ್ಲೇನೆ ಬಹಳ ಒಂದು ಇಮೋಷನಲ್ ಆದೆ. ಸೊ ನಾನು ಲಾಸ್ಟಲ್ಲಿ ಅವ್ರು ಎಷ್ಟು ಮೆಸೇಜ್ ಹೇಳಿದಾರಂದ್ರೆ ಇಡೀ ಸಿನಿಮಾದಲ್ಲಿ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಪರಿಸರದ ಬಗ್ಗೆ ಆಗಿರ್ಬೋದು, ಕಾಡು ಎಲ್ಲ ಅಣ್ಣವರು ಮಾಡಿದಂತ ಸಿನಿಮಾದಲ್ಲಿ ನಮ್ಮ ತಂದೆ ಅವರು ಒಂದು ಚಿಕ್ಕ ಪಾತ್ರ ಮಾಡಿದ್ರು, ವಿಲನ್ ನೆಗೆಟಿವ್ ಪಾತ್ರ ಮಾಡಿದ್ರು. ಅದಾದ್ಮೇಲೆ ಗಂಧದ ಗುಡಿ ಭಾಗ 2 ಅದರಲ್ಲಿ ನಮ್ಮ ತಂದೆಯವರು ಒಂದು ಪ್ರಾಮುಖ್ಯತವಾದ ಒಂದು ಪಾತ್ರ ಮಾಡಿದ್ರು, ಡಾಕ್ಟರ್ ಶಿವಣ್ಣ ಅವ್ರ ಜೊತೆ. ಇವತ್ತು ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡ್ಕೊಂಡ್ ಬಂದೆ. ಹಾಗೆ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಅವರೇ ಪ್ರೊಡ್ಯೂಸ್ ಮಾಡಿರುವಂತ ಒಂದು ಸಿನಿಮಾ. ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ಒಂದು ಮೆಸೇಜ್ ಇರುವಂತ ಒಂದು ಸಿನಿಮಾನ ನಮ್ಗೆ ಎಲ್ರಿಗೂ ಕೊಟ್ಟಿದ್ದಂತ ಅಶ್ವಿನಿ ಮೇಡಮ್ಗೆ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ ಅಮೋಘ ವರ್ಷ ಅವರು ಬಹಳ ಬ್ಯೂಟಿಫುಲ್ ಆಗಿ, ಅಂಡ್ ಪುನೀತ್ ಸರ್ನ ಅವರ ಒಂದು ಪ್ರಕೃತಿ ಮೇಲಿರೋ ಒಂದು ಪ್ರೀತಿನ ಅವರು ಒಂದು ಸಿನಿಮಾ ತರ ಮಾಡಿ ಎಲ್ರಿಗೂ ನಮ್ಗೆ ನಮ್ಮೆಲ್ರಿಗೂ ಒಂದು ಅರಿವು ಮೂಡಿಸಿದಂತ ಅಮೋಘ ವರ್ಷ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಚಿತ್ರತಂಡದಲ್ಲಿ ಎಲ್ಲ ಕೆಲಸ ಮಾಡಿದವರು ಎಲ್ಲ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕರ್ನಾಟಕದ ರತ್ನ ನಮ್ಮ ನಿಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜೈ ಹೇಳ್ತಾ, ಜೈ ಕರ್ನಾಟಕ, ಧನ್ಯವಾದಗಳು.